ಮೈಸೂರಿನಲ್ಲಿ ಸಿದ್ಧತೆಗಳು ಈಗಲೇ ಕಂಡು ಬರ್ತಾ ಇದೆಯಾ? ಸೂಚನೆಗಳು ಬಂದಿದೆಯಂತ ಅಥವಾ ಮಾರ್ಗಸೂಚಿಗಾಗಿ ಕಾಯ್ತಾ ಇದ್ದಾರೆ ಹೇಗೆ? ಮೈಸೂರಿನಲ್ಲೂ ಕೂಡ ಮೈಸೂರಿನ ಜಿಲ್ಲಾಧಿಕಾರಿಗಳು ಹಾಗೂ ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿ ಇಬ್ರು ಕೂಡ ರಾಜ್ಯ ಸರ್ಕಾರದಿಂದ ಬರಬಹುದಾದ ಒಂದು ಡಿಟೇಲ್ ಆದ ಒಂದು ಆರ್ಡರ್ ಏನಿದೆ ಆರ್ಡರ್ಗಾಗಿ ಕಾಯ್ತಾ ಇದ್ದಾರೆ. ಕೂಡ ನಿನ್ನೆ ಆದೇಶ ಬಂದಿದೆ, ಆದೇಶ ಬಂದಾದ ನಂತರದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಂತ ಆದೇಶ ಏನಿತ್ತು ಅದನ್ನ ಇವತ್ತು ಮಧ್ಯಾಹ್ನ ವಾಪಸ್ ಪಡೆದಿದ್ದಾರೆ. ಹೀಗಾಗಿ ಕೂಡ ರಾಜ್ಯ ಸರ್ಕಾರ 8 ನಗರಗಳಿಗೆ ಏನು ಅನ್ವಯ ಆಗುವಂತೆ ನೈಟ್ ಕರ್ಫ್ಯೂ ಜಾರಿಯನ್ನು ಮಾಡಿದ್ರೆ ಆ ಜಾರಿಯೇ ಕೂಡ ಇದೇ ಆಗುತ್ತೆ. ಆದ್ರೆ ಅದನ್ನ ಡೀಟೇಲ್ ಆಗಿ ನಗರನ ಯಾವ ಯಾವ ಭಾಗಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅದನ್ನು ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಇನ್ನು ರಾಜ್ಯ ಸರ್ಕಾರದಿಂದ ಮಾಹಿತಿ ಬಂದಿಲ್ಲ. ಅದೇ ಕಳೆದ ಬಾರಿ ನೈಟ್ ಕರ್ಫ್ಯೂ ಮಾಡಿದಂತ ಸಂದರ್ಭದಲ್ಲಿ ಮೈಸೂರು ನಗರದಲ್ಲಿದ್ದಂತ ಬಾರ್ ಪಬ್ಗಳು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಮುಚ್ಚಿದ್ದು ಮತ್ತೆ ಮೈಸೂರಿನಲ್ಲಿ ಸ್ಟ್ರೀಟ್ ಫುಡ್ಗಳ ಸಂಖ್ಯೆ ಜಾಸ್ತಿ ಇದೆ. ಆ ಸ್ಟ್ರೀಟ್ ಫುಡ್ಗಳ ಮೇಲೆ ಹೆಚ್ಚು ನಿಗಳನ್ನ ವಹಿಸಿದ್ರು. ಅಂದ್ರೆ 10 ಗಂಟೆಗೆ ನೈಟ್ ಕರ್ಫ್ಯೂ ಇದೆ ಅಂದ್ರೆ ಅದನ್ನ 9:30 ನಂತರದಲ್ಲಿ ಮುಚ್ಚಿಸುವಂತ ಕಾರ್ಯವನ್ನ ನಗರಸಭೆ ಅಧಿಕಾರಿಗಳು ಮಾಡ್ತಿದ್ರು, ಪೊಲೀಸರು ಕೂಡ ಮಾಡ್ತಾ ಇದ್ರು. ಜೊತೆಗೆ ನೈಟ್ ಹೊತ್ತಿನಲ್ಲಿ ತಿರುಗಾಡುವಂತಹ ತರಕಾರಿ ವ್ಯಾಪಾರಿಗಳು ಅಂದ್ರೆ ಸಣ್ಣ ಸಣ್ಣ ತರಕಾರಿ ವ್ಯಾಪಾರಿಗಳು ದೊಡ್ಡ ಮಾರುಕಟ್ಟೆಗೆ ಹೋಗುವಂತವ್ರು ಏನಿದ್ರು ಮಧ್ಯರಾತ್ರಿ 2 ಗಂಟೆಯಿಂದ ಶುರುವಾಗುವಂತ ತರಕಾರಿ ಮಾರುಕಟ್ಟೆಗಳೇನಿದ್ರು ಅವುಗಳ ಮೇಲೆ ಹೆಚ್ಚು ನಿಗಳನ್ನ ಇಟ್ಟಿದ್ರು. ಆದ್ರೆ ಈ ಬಾರಿ ರಾಜ್ಯ ಸರ್ಕಾರ ಇನ್ನೂ ಕೂಡ ಯಾವುದೇ ಗೈಡ್ ಲೈನ್ ಗಳನ್ನ ವಿವರಿಸಿಲ್ಲ. ನೈಟ್ ಕರ್ಫ್ಯೂ ಇರುತ್ತೆ, ಆರ್ಥಿಕ ಚಟುವಟಿಕೆಗಳ ಮೇಲೆ ಹೆಚ್ಚು ನಿಗಾ ಇಡಬೇಕು, ಅಂತವ್ರು ಹೆಚ್ಚು ಓಡಾಡಬಾರ್ದು ಅಂತ ಹೇಳಬೇಕು, ಎಲ್ಲೆಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ. ಇನ್ನು ಮೈಸೂರು ನಗರಕ್ಕೆ ಕಳೆದ ಬಾರಿ ಆಗಿದ್ದಂತ ನೈಟ್ ಕರ್ಫ್ಯೂ ಅನ್ನು ಗಮನದಲ್ಲಿ ಇಟ್ಕೊಂಡು ನಾವು ಹೇಳೋದಾದ್ರೆ 2 ಬಹಳ ಪ್ರಮುಖವಾದಂತಹ ಸ್ಥಳಗಳು ಮಾರುಕಟ್ಟೆಗಳು, ಮಾರುಕಟ್ಟೆಗಳು ಮತ್ತೆ ಸ್ಟ್ರೀಟ್ ಫುಡ್ಗಳು ಏನಿವೆ ಇವುಗಳ ಮೇಲೆ ಹೆಚ್ಚು ನಿಗಾವನ್ನ ಇಡಬೇಕಾಗುತ್ತೆ. ಸಂಜೆ 6 ಗಂಟೆಯಿಂದ ಶುರುವಾಗುವಂತಹ ಸ್ಟ್ರೀಟ್ ಫುಡ್ಗಳೇನಿವೆ ಆ ಸ್ಟ್ರೀಟ್ ಫುಡ್ಗಳು ರಾತ್ರಿ 11:30 ಕೂಡ ಇರ್ತವೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಇರ್ತಾರೆ. ಇಲ್ಲಿ ಜನಗಳನ್ನು ನಿಯಂತ್ರಣ ಮಾಡಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳ ಕರ್ತವ್ಯ ಆಗಿರ್ತಕ್ಕಂಥದ್ದು, ಇಲ್ಲಿ ಹೆಚ್ಚಿನ ಕೆಲಸಗಳನ್ನ ಮಾಡಬೇಕು. ಅದರ ಜೊತೆಗೆ ಮೈಸೂರಿನಲ್ಲಿ 3 ದೊಡ್ಡ ಮಾರುಕಟ್ಟೆಗಳಿವೆ. ಆ 3 ದೊಡ್ಡ ಮಾರುಕಟ್ಟೆಗಳೇನಿವೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರ್ತಾರೆ. ಅಂದ್ರೆ ನೈಟ್ ಕರ್ಫ್ಯೂ ಸಂದರ್ಭದಲ್ಲಿ ವಾಹನಗಳ ಓಡಾಟ ಇರುತ್ತೆ. ದೊಡ್ಡ ಮಾರುಕಟ್ಟೆ ಅಂದ್ರೆ ದೇವರಾಜ ಮಾರುಕಟ್ಟೆ ಇರ್ಬೋದು, ಎಪಿಎಂಸಿ ಇರ್ಬೋದು, ಮತ್ತೆ ಎಂಜಿ ರಸ್ತೆಯಲ್ಲಿ ಇರತಕ್ಕಂತ ಮಾರುಕಟ್ಟೆ ಇರ್ಬೋದು. ಇಲ್ಲಿಗೆ ಮೈಸೂರು ನಗರ ಸುತ್ತಮುತ್ತ ಇರತಕ್ಕಂತ ಹಳ್ಳಿಯ ಜನರು ಬರ್ತಾರೆ. ಇವರನ್ನ ಹೇಗೆ ನಿಭಾಯಿಸ್ತಾರೆ ಅಂತ ಹೇಳಿ, ಯಾಕಂತ ಹೇಳಿದ್ರೆ ನಾವೀಗ ಸಾಕಷ್ಟು ಕಡೆ ನೋಡ್ತಾ ಇದ್ವಿ ಸ್ವಂತ ರೀತಿಯಲ್ಲಿ ಜನ ತುಂಬಿಕೊಳ್ತಾರೆ. ಇಂತಹ ಜನಗಳನ್ನ ರಾತ್ರಿ ನಿಯಂತ್ರಣ ಮಾಡಬೇಕಾಗಿದೆ. ಇವೆಲ್ಲವೂ ಸ್ಪಷ್ಟವಾದ ಗೈಡ್ ಲೈನ್ ಬರಬೇಕಾಗುತ್ತೆ. ಬಹುಶಃ ಇವತ್ತು ಸಂಜೆ ವೇಳೆಗೆ ಜಿಲ್ಲಾಧಿಕಾರಿಗಳು ಸಭೆಯನ್ನು ಕರೆದು ಸ್ಪಷ್ಟವಾದ ಒಂದು ಗೈಡ್ ಲೈನ್ ಅನ್ನ ಕೊಡ್ಬೋದು. ಆ ನಂತರದಲ್ಲಿ 2ನೇ ದಾರಿ ನಡೀತಾ ಇರತಕ್ಕಂತ ಈ ಒಂದು ನೈಟ್ ಕರ್ಫ್ಯೂ ಏನಿದೆ, ನೈಟ್ ಕರ್ಫ್ಯೂ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಒಂದು ಸ್ಪಷ್ಟ ಚಿತ್ರಣ ನಿಮಗೆ ಸಿಗುತ್ತೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.